ಬೆಂಗಳೂರಿಗೆ ಹಾಲಶ್ರೀಯನ್ನ ಕರೆತಂದ ಸಿಸಿಬಿ ಪೊಲೀಸರು ಒಡಿಶಾದ ಕಟಕ್ನಿಂದ ಬೆಂಗಳೂರಿಗೆ ಕರೆತಂದಿದ್ದಾರೆ ಸಿಸಿಬಿ ತಂಡ ಟ್ರಾನ್ಸಿಟ್ ವಾರೆಂಟ್ ಪಡೆದು ಹಾಲಶ್ರೀಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಮಾನದ ಮೂಲಕ ಹಾಲಶ್ರೀಯನ್ನ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ ಹಾಜರುಪಡಿಸಿ ಸಿಸಿಬಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ 8 ದಿನಗಳ ಬಳಿಕ ಒಡಿಶಾದಲ್ಲಿ ಅಭಿನವ ಹಾಲಶ್ರೀ ಬಂಧನ ಒಡಿಶಾದ ಕಟಕ್ನಿಂದ ಬೆಂಗಳೂರಿಗೆ ಸಿಸಿಬಿ ತಂಡ ಕರೆಕೊಂಡು ಬಂದಿದೆ ಟ್ರಾನ್ಸಿಟ್ ವಾರೆಂಟ್ ಪಡೆದು ಹಾಲಶ್ರೀಯನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ವಿಮಾನದ ಮೂಲಕ ಹಾಲಶ್ರೀಯನ್ನ ಕರೆಕೊಂಡು ಬಂದಿದ್ದಾರೆ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಸಿಸಿಬಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ 8 ದಿನಗಳ ಬಳಿಕ ಒಡಿಶಾದಲ್ಲಿ ಅಭಿನವ ಶ್ರೀಬಂಧನ ಗೋವಿಂದ ಬಾಬೂರಿಂದ 1.5 ಕೋಟಿ ರೂಪಾಯಿ ಪಡೆದ ಆರೋಪ ಅಭಿನವ ಹಾಲಶ್ರೀ ಮೇಲಿದೆ चैत्रा कुंदापुरा केस नली ए थ्री आरोपी हेसरु हालश्री प्रकरण होरगे बंदागिनिंद हालश्री एल्लू कंडु बंदिरलिल्ल हुडुकाटदल्लिद्रु सीसीबी पोलीसरु अंतु ओडिशाद कटक नली सिक्किदारे अवरन्न विमानद मूलक बेंगळूरिगे कर्कोंडु बरलागिदे न्यायालयद मुंदे हाजरुपडिसि वशक्के पडेयुव साध्यते इदे ಎಸಿ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ನಮ್ಮ ಜೊತೆ ಹಂಚಿಕೊಳ್ಳುತ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಹರೀಶ್ 8 ದಿನಗಳ ಕಾಲ ಹಾಲಶ್ರೀ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಪ್ರಕರಣ ಆರಂಭ ಆದಾಗಿನಿಂದಲೂ ಕೂಡ ಹಾಲಶ್ರೀ 1.5 ಕೋಟಿ ರೂಪಾಯಿಗಳನ್ನು ಪಡೆದುಕೊಂಡಿದ್ರು ಅನ್ನೋ ಆರೋಪ ಅವರ ಮೇಲಿದೆ ಸೋ ಇವರ ಮೇಲಿರೋ ಎಲ್ಲಾ ಆರೋಪಗಳು ಮತ್ತೆ ಇವರು ಎಲ್ಲಿಂದ ಎಲ್ಲಿಗೆ ಹೋಗಿ ಒಡಿಶಾ ತಲುಪಿದ್ರು ಖಂಡಿತವಾಗಿಯೂ ಭಾವನಾ ಸುಮಾರು 8 ದಿನಗಳ ಕಾಲ ಈಗ ಹಾಲಶ್ರೀಗಳು ಸಿಸಿಬಿ पोलिस बले बिंदु अदरलू प्रमुख मैसूर ऐन ओडिशा कटक तेलुंत सदर्भली ट्रेन सीसीबी अधिकारी बले बिंदु प्रमुख एंटू दिन हिंदे मैसूर एस्केप अवंत महिती गंतु अदे होगुंत मध्य दारियल अल देवस्थान तेरि वो दर्शन स्वामी अलग होता अवंत महिती लभ्य आगेवंतु सद्य के कटक ट्रांसिट वारंटन पड़े सीसीबी अधिकारी वशक् पड़दीवंतु अली सीधा बंगलूरी ऐन बंगलूर ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ ಈಗಾಗಲೇ ಕರೆದುಕೊಂಡು ಬಂದು ಅಲ್ಲಿಂದ ಸಿಸಿಬಿ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರುವಂತದ್ದು ಜೊತೆಗೆ ಇವತ್ತು ಒಂದಷ್ಟು ಪ್ರೊಸೀಜರ್ ಗಳಿದಾವೆ ಏನಂದ್ರೆ ಅವರನ್ನ ಮೆಡಿಕಲ್ ಚೆಕಪ್ ಮಾಡಿಸಬೇಕಾಗುತ್ತೆ ಮಾಡಿಸಿದ ನಂತರ ಒಂದನೇ ಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿ ಏನೊಂದು ಕಸ್ಟಡಿಗೆ ಪಡುವಂತ ಸಾಧ್ಯತೆಗಳು ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು ಎಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡಿಬೇಕು ಅನ್ನುವುದರ ಕುರಿತು ಸಹ ಈಗಾಗಲೇ ಯೋಚನೆ ಮಾಡಿರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದನೇ ಸಿಎಂಎಂ ನ್ಯಾಯಾಲಯದ ಮುಂದೆ ಅವರನ್ನು ಹಾಜರುಪಡಿಸಿ ಪೊಲೀಸ್ ಅಂದ್ರೆ ಸಿಸಿಬಿ ಕಸ್ಟಡಿಗೆ ಪಡೆಯಲಾಗುತ್ತೆ ನ್ಯಾಯಾಲಯ ಎಷ್ಟು ದಿನಗಳ ಕಾಲ ಅವರನ್ನು ಕಸ್ಟಡಿಗೆ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆಯಾಗಿ ಏನಂದ್ರೆ ಕೊನೆಗೂ 8 ದಿನಗಳ ಬಳಿಕ ಆಲಶ್ರೀಗಳು ಸಿಸಿಬಿ ಅಧಿಕಾರಿಗಳ ಬಲೆಗೆ ಬಿದ್ದಿರುವಂತದ್ದು ಅದರಂತೆ ಇವತ್ತು ಬೆಂಗಳೂರಿಗೆ ಕರೆಕೊಂಡು ಅವರನ್ನ ಏನೊಂದು ಮೆಡಿಕಲ್ ಚೆಕಪ್ ಮಾಡಿಸಿ ನ್ಯಾಯಾಲಯದ ಮುಂದೆ ಹಾಜರು ಮಾಡಿಸಿ ಸಿಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆಯಲಿದ್ದಾರೆ ಭಾವನಾ ಎಸ್ ವಾಪಸ್ ಬರ್ತೀನಿ ಹರೀಶ್ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ವೈದ್ಯಕೀಯ ತಪಾಸಣೆಗೆ ಸಿದ್ಧತೆ ನಡೆಸಿಕೊಳ್ಳಲಾಗ್ತಾ ಇದೆ ವಿಕ್ಟೋರಿಯಾದಲ್ಲಿ ಅಭಿನವ ಹಾಲಶ್ರೀಗೆ ಮೆಡಿಕಲ್ ಚೆಕಪ್ ಇರುತ್ತೆ ವೈದ್ಯಕೀಯ ತಪಾಸಣೆಯ ಬಳಿಕ ಕೋರ್ಟ್ ಮುಂದೆ ಹಾಜರುಪಡಿಸಲಾಗುತ್ತೆ ಎಸಿಎಂಎಂ ನ್ಯಾಯಾಲಯದ ಮುಂದೆ ಸಿಸಿಬಿ ಪೊಲೀಸರು ಹಾಜರುಪಡಿಸುತ್ತಾರೆ ಕೋರ್ಟಿಗೆ ಹಾಜರುಪಡಿಸಿ ಸಿಸಿಬಿ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಹೆಚ್ಚಿನ ವಿಚಾರಣೆಗೆ ಹಾಲಶ್ರೀಯನ್ನ ವಶಕ್ಕೆ ಪಡೆಯಲಿದ್ದಾರೆ ಸಿಸಿಬಿ ಅಧಿಕಾರಿಗಳು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಹರೀಶ್ ಹರೀಶ್ ಒಂದು ರೊಟೀನ್ ಚೆಕಪ್ ಗೆ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ ಎಷ್ಟೊತ್ತಿಗೆ ಹಾಲಶ್ರೀಯನ್ನ ಅಲ್ಲಿ ಕರ್ಕೊಂಡು ಬರ್ತಾರೆ ಚೆಕಪ್ ಆದ ನಂತರ ಏನೆಲ್ಲಾ ಪ್ರೊಸೀಜರ್ಸ್ ಇರುತ್ತೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸೋದಕ್ಕೆ
खंडित भवन केंपेगौड इंटरनेशनल एयरपोर्ट अल्ली सीसीबी अधिकारी लैंड आगे माहिती लभ्य आगिरुवंतद्दु अल्लिंद सीधा विक्टोरिया आस्पत्रेगे मेडिकल चेकअप करेदुकोंडु बरलागिदे याकंद्रे यावुदे ओंदु न्यायालयद मुंदे हाजरुपडिसबेकाद्रे अवर मेडिकल क्लियरेंस अन्न सर्टिफिकेट अन्न पोलीसरु ತೆಗೆದುಕೊಳ್ಳಬೇಕಾಗುತ್ತೆ ಅವರ ಆರೋಗ್ಯದಲ್ಲಿ ಏನಾದರೂ ಏರುಪೇರಾಗಿದೆಯಾ ಅಂತ ಪ್ರಮುಖವಾಗಿ ಇತ್ತೀಚೆಗಷ್ಟೇ ನೋಡಬಹುದಾಗಿತ್ತು ಚೈತ್ರ ಕುಂದಾಪುರ ಅವರು ಏನೊಂದು ಸಿಸಿಬಿ ಕಸ್ಟಡಿಯಲ್ಲಿ ಇದ್ದಾಗಲೇ ಕುಸ್ತು ಬಿದ್ದಿದ್ರು ಹೀಗಾಗಿ ಏನು ಅವರನ್ನು 4 ದಿನಗಳ ಕಾಲ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು ಹೀಗಾಗಿ ಏನಂದ್ರೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂತಹ ಸಂದರ್ಭದಲ್ಲಿ ಒಂದು ರೊಟೀನ್ ಮೆಡಿಕಲ್ ಚೆಕಪ್ ಇರುತ್ತೆ ಅವರಿಗೆ ಏನಾದರೂ ಆರೋಗ್ಯದಲ್ಲಿ ತೊಂದರೆ ಇದೆಯಾ ಈ ಕುರಿತಾಗಿ ಏನು ಮಾಹಿತಿ ಕಲೆ ಹಾಕಬೇಕಾಗುತ್ತೆ ಹೀಗಾಗಿ ಒಂದು ರೊಟೀನ್ ಚೆಕಪ್ಗೆ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ಳಾಗ್ತಾ ಇರುವಂತದ್ದು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಏನೊಂದು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆತಂದು ಅವರಿಗೆ ಒಂದು ಮೆಡಿಕಲ್ ಚೆಕಪ್ ಅನ್ನು ಮಾಡಿಸಿ ನೇರವಾಗಿ ನಂತರ 1ನೇ ಎಸಿಎಂಎಂ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗುತ್ತೆ ಹಾಜರುಪಡಿಸಿ ನಂತರ ಪೊಲೀಸ್ ಕಸ್ಟಡಿಗೆ ಅಂದ್ರೆ ಈಗಾಗಲೇ ಗೊತ್ತಿರುವಂತ ವಿಚಾರವಾಗಿ ಚೈತ್ರ ಕುಂದಾಪರ ಸೇರಿದಂತೆ ಅವರ ಗ್ಯಾಂಗ್ ಏನಿದೆ ಅವರ ಅಷ್ಟು ಜನವು ಆಲಸ್ಟಿಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿರುವಂತದ್ದು ಅವರನ್ನು ಬಂಧನ ಮಾಡಿದ್ರೆ ಸಾಕಷ್ಟು ವಿಚಾರಗಳು ಹೊರಬರಲಿದೆ ಜೊತೆಗೆ ಪ್ರಭಾವಿ ವ್ಯಕ್ತಿಗಳು ಇದರಲ್ಲಿ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಚೈತ್ರ ಕುಂದಾಪರ ಅವರ ವಿಚಾರಣೆಯಲ್ಲಿ ಈಗಾಗಲೇ ಹೇಳಿರುವಂಥದ್ದು ಹೀಗಾಗಿ ಏನು ಆಲಸ್ಟಿ ಸ್ವಾಮಿ ಆಲಸ್ಟಿಗಳಿಗಾಗಿ ಸಿಸಿಬಿ ಅಧಿಕಾರಿಗಳು ಏನೊಂದು ಬಲೆಯನ್ನು ಬೀಸಿದ್ರು ಕೊನೆಗೂ ಅವರನ್ನ ಬಂಧನ ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು ಜೊತೆಗೆ ಈಗಾಗಲೇ ಸಾಕಷ್ಟು ಹೇಳಿಕೆಗಳಿದ್ದಾವೆ ಅಂದರೆ ಚೈತ್ರ ಕುಂದಾಪುರ ಈಗಾಗಲೇ ಇಂದಿರಾ ಕ್ಯಾಂಟೀನ್ ವಿಚಾರವಾಗಿರ್ಬೋದು ಜೊತೆಗೆ ಇದ್ರ ಹಿಂದೆ ಸ್ವಾಮಿಗಳನ್ನು ಬಂದರೆ ಸಾಕಷ್ಟು ಪ್ರಭಾವಿಗಳು ಹೊರಗೆ ಬರ್ತಾರೆ ಅನ್ನುವಂಥ ವಿಚಾರ ಆಗಿರ್ಬೋದು ಜೊತೆಗೆ ಪ್ರಮುಖ ಆರೋಪಿಗಳು ಇನ್ನೂ ಈ ಪ್ರಕರಣದಲ್ಲಿರುವಂಥ ಉಳಿದಂಥ ಆರೋಪಿಗಳು ಸಹ ಆಲಶ್ರೀ ಸ್ವಾಮಿಗಳ ವಿಚಾರವಾಗಿ ಪ್ರಸ್ತಾಪವನ್ನು ಮಾಡಿರುವಂಥದ್ದು ಅವರ ಕಡೆ ಎಲ್ಲ ಪ್ರಶ್ನೆಗಳಿಗೂ ಆಲಶ್ರೀ ಅವರ ಕಡೆ ಬೆಟ್ಟು ಮಾಡಿ ತೋರಿಸ್ತಾ ಇರುವಂಥ ವಿಚಾರವಾಗಿ ಸಿಸಿಬಿ ಅಧಿಕಾರಿಗಳಿಗೆ ಆಲಶ್ರೀ ಅವರ ಬಂಧನ ಮಾಡಲೇಬೇಕಾಗಿರುತ್ತೆ ಹೀಗಾಗಿ ಅವರನ್ನು ಕೊನೆಗೂ ಸಿಸಿಬಿ ಅಧಿಕಾರಿಗಳು ಬಂಧನ ಮಾಡಿ ಇದೀಗ ನ್ಯಾಯಾಲಯದ ಮುಂದೆ ಹಾಜರುಪಡಿಸುವಂಥ ನಿಟ್ಟಿನಲ್ಲಿ ಕರ್ತರ್ತಾ ಇರುವಂಥದ್ದು ಭವನ ಚೈತ್ರ ಕುಂದಾಪುರ ಅಂಡ್ ಟೀಮ್ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿತ್ತು ಯಾವ ರೀತಿ ಅದರ ಎಕ್ಸಿಕ್ಯೂಷನ್ ಆಯಿತು ಅನ್ನೋದನ್ನು ನಾವು ತಿಳ್ಕೊಳ್ತಾ ಬರ್ತಿದ್ದೀವಿ ಆದರೆ ಅದರ ಜೊತೆ ಜೊತೆಗೆ ಹಾಲಶ್ರೀಯ ಲಿಂಕ್ ಏನು ಇದರಲ್ಲಿ ಯಾವ ರೀತಿ ಪ್ಲಾನಿಂಗ್ ಆಗಿತ್ತು ಬೇರೆ ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಾಲಶ್ರೀಯನ್ನು ವಶಕ್ಕೆ ಪಡೆದಿರೋದು ಒಂದು ದೊಡ್ಡ ಬ್ರೇಕ್ ಥ್ರೂ ಅಂದಂಗೆ ಅನಿಸುತ್ತೆ ಹಾಲಶ್ರೀಯಿಂದ ಏನೆಲ್ಲ ಇನ್ಫಾರ್ಮೇಷನ್ ಸಿಗೋ ಸಾಧ್ಯತೆ ಇದೆ ಹರೀಶ್ ಪ್ರಮುಖವಾಗಿ ಭಾವನಾ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ಗೋವಿಂದ ಬಾಬು ಪೂಜಾರಿ ಏನಿದ್ದಾರೆ ಇವರು 1.5 ಕೋಟಿ ಹಣದಲ್ಲಿ ಇವರು ಅಂದರೆ ಈ ಒಂದು ಟಿಕೆಟ್ ಕೊಡಿಸೋದಾಗಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇರುವಂಥದ್ದು ಆದರೆ ಈ ಸ್ವಾಮೀಜಿ ಬಳಿ ಕಳಿಸಿರುವಂಥದ್ದು ಗೋವಿಂದ ಪೂಜಾರಿ ಬಳಿ ಸ್ವಾಮಿಯನ್ನು ಕಳಿಸಿರುವಂಥದ್ದು ಇದೇ ಚೈತ್ರ ಕುಂದಾಪುರ ಅಂತ ಈಗಾಗಲೇ ಏನು ಈಗಾಗಲೇ ಗೊತ್ತಿರುವಂಥ ವಿಚಾರ ಈ ವಿಚಾರವಾಗಿ ಚೈತ್ರ ಕುಂದಾಪುರ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲದಕ್ಕೂ ಸಹ ಸ್ವಾಮೀಜಿ ಅವರ ಬಂಧನವಾದರೆ ನಿಮಗೆ ವಿಚಾರ ಗೊತ್ತಾಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಚೈತ್ರ ಕುಂದಾಪುರ ಅವರು ಸಿಸಿಬಿ ಕಸ್ಟಡಿಯಲ್ಲಿ ಇರುವಾಗಲೇ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟು ವಿವಾದಕ್ಕೆ ಸಿಲುಕಿಕೊಂಡಿದ್ರು ಜೊತೆಗೆ ಸಿಸಿಬಿ ಅಧಿಕಾರಿಗಳನ್ನು ಸಹ ಪೇಚಿಗೆ ಸಿಲುಕಿಸಿದ್ರು ಈ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಆಲಸ್ಟಿಗಳು ಇದಕ್ಕೆ ಬಂಧನ ಮಾಡಬೇಕಾಗುತ್ತೆ ಜೊತೆಗೆ ಸಾಕಷ್ಟು ವಿವಾದಗಳು ಸ್ವಾಮೀಜಿ ಹಿಂದೆ ಬಿದ್ದಿತ್ತು ಯಾಕಂದರೆ ಪ್ರಭಾವಿ ವ್ಯಕ್ತಿಗಳು ಈ ಒಂದು ಇದರಲ್ಲಿ ಕೇಸ್ನಲ್ಲಿ ಇದ್ದಾರೆ ಅನ್ನುವಂಥ ಮಾತು ಇದೇ ಚೈತ್ರ ಕುಂದಾಪುರ ಅವರು ಹೇಳಿರ್ತಾರೆ ಈ ವಿಚಾರವಾಗಿ ಪ್ರತಿ ಬಾರಿಯೂ ಕೇಳಿದಂಥ ಸಂದರ್ಭದಲ್ಲಿ ಅಂದರೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ನಿನ್ನೆಯಿಂದ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ 4 ದಿನ ಆಸ್ಪತ್ರೆಯಲ್ಲಿದ್ದರು ಆಸ್ಪತ್ರೆಯಿಂದ ಬಂದ ಬಳಿಕವೂ ಸಹ ಚೈತ್ರ ಕುಂದಾಪುರ ಹೇಳ್ತಾ ಇರುವಂಥದ್ದು ಆಲಸ್ಟಿಗಳ ಸೂಚನೆಯಂತೆ ನಾನು ಮಾಡಿದ್ದೇನೆ ಅನ್ನುವಂಥ ಒಂದಷ್ಟು ಆರೋಪಗಳನ್ನು ಮಾಡಿರುವಂಥದ್ದು ಈ ನಿಟ್ಟಿನಲ್ಲಿ ಇದೊಂದು ಬ್ರೇಕ್ ಥ್ರೂ ಅಂದರೆ ಸಿಸಿಬಿ ಅಧಿಕಾರಿಗಳಿಗೆ ಆಲಸ್ಟಿ ಬಂಧನ ಮಾಡಲೇಬೇಕಾಗುತ್ತೆ ಯಾಕಂದರೆ ಎಲ್ಲ ಆರೋಪಿಗಳು ನೇರವಾಗಿ ಆಲಸ್ಟಿಗಳ ಕಡೆ ಬುಟ್ಟು ಮಾಡ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ ಕೇವಲ ಎಲ್ಲ ಆರೋಪಿಗಳ ಬಂಧನವಾಗಿದೆ ಆದರೆ A3 ಆರೋಪಿಯಾದಂತಹ ಆಲಸ್ಟಿಯವರ ಬಂಧನ ಆಗಿರಲಿಲ್ಲ ಹೀಗಾಗಿ ಕೊನೆಗೂ ಸಿಸಿಬಿ ಅಧಿಕಾರಿಗಳು ಆಲಸ್ಟಿಯವರ ಬಂಧನವನ್ನು ಮಾಡುವಲ್ಲಿ ಯಶಸ್ವಿಯಾಗಿರುವಂಥದ್ದು ಹಾಗಾದರೆ ಅವರು ಏನೇನೆಲ್ಲ ವಿಚಾರಗಳನ್ನು ಬಾಯ್ಬಿಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಯಾಕಂದರೆ ಇಲ್ಲಿ ಉಳಿದಂಥ ಎಲ್ಲ ಆರೋಪಿಗಳು ಆಲಸ್ಟಿ ಕಡೆ ಬೊಟ್ಟು ಮಾಡಿದರು ಹೀಗಾಗಿ ಈ ಎಲ್ಲ ಪ್ರಶ್ನೆಗಳಿಗೂ ಆಲಸ್ಟಿಯವರು ಉತ್ತರ ಕೊಡಬೇಕಾಗುತ್ತೆ ಭಾವನಾ ಎಸ್ ಒಡಿಶಾದ ಕಟಕ್ನಲ್ಲಿ ಇವರು ತಗಲು ಹಾಕೊಂಡಿದ್ದು ಹೇಗೆ ಮತ್ತೆ ಕರ್ನಾಟಕದಿಂದ ಇವರು ಎಲ್ಲೆಲ್ಲಿ ಸಾಗಿದ್ರು ಯಾವ್ಯಾವ ಭಾಗದಲ್ಲಿ ಉಳ್ಕೊಂಡ್ರು ಪೊಲೀಸರು ಇವರನ್ನ ಫಾಲೋ ಮಾಡಿದ್ದು ಹೆಂಗೆ ಸಿಕ್ಕಾಕೊಂಡಿದ್ದು ಹೆಂಗೆ ಖಂಡಿತವಾಗೂ ಭಾವನಾ ಒಂದು PNR ನ ಒಂದು ಟಿಕೆಟ್ನ PNR ನಂಬರ್ ಏನಂತೆ ಈ ಒಂದು ಆಧಾರದ ಮೇಲೆ ಸಿಸಿಬಿ ಅಧಿಕಾರಿಗಳು ಆಲಶ್ರೀವರನ್ನು ಬಂಧನ ಮಾಡಿರುವಂಥದ್ದು ಪ್ರಮುಖವಾಗಿ 8 ದಿನಗಳ ಹಿಂದೆ ಮೈಸೂರಿನಲ್ಲಿ ಈ ಮೈಸೂರಿನಿಂದ ಇವರು ಎಸ್ಕೇಪ್ ಆಗಿರ್ತಾರೆ
ಟ್ರೈನ್ನ ಮುಖಾಂತರ ಈ ಒಂದು ಒಡಿಶಾ ತೆರಳುವಂತ ರೈಲನ್ನು ಹತ್ತಿರ್ತಾರೆ ಮಧ್ಯದಲ್ಲಿ ಒಂದು ದೇವಾಲಯಗಳ ದರ್ಶನವನ್ನು ಮಾಡಿಕೊಂಡು ಹೋಗ್ತಾ ಇದ್ರು ಅನ್ನುವಂಥದ್ದು ಜೊತೆಗೆ ಸಿಸಿಬಿ ಅಧಿಕಾರಿಗಳು ಇವರನ್ನ ಅಂದ್ರೆ ಇವರನ್ನ ಟ್ರ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಇವರ ಲೊಕೇಶನ್ ಸರಿಯಾಗಿ ಸಿಗ್ತಾ ಇರಲಿಲ್ಲ ಪ್ರಮುಖವಾಗಿ ಯಾಕಂದ್ರೆ ಇವರು ಎರಡು ಬೇಸಿಕ್ ಮೊಬೈಲ್ಗಳನ್ನು ಮೈಸೂರಿನಲ್ಲಿ ಖರೀದಿ ಮಾಡಿರ್ತಾರೆ ಅಂದ್ರೆ ಬೇಸಿಕ್ ಮೊಬೈಲ್ ಜೊತೆಗೆ ಎರಡು ಸಿಮ್ ಕಾರ್ಡ್ಗಳನ್ನು ಖರೀದಿ ಮಾಡ್ತಾ ಇರ್ತಾರೆ ಇದರ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಅಂದ್ರೆ ಬೇಲ್ ಪಡೆಯುವಂತ ರೀತಿಯಲ್ಲಿ ಜೊತೆಗೆ ಇವರ ಆಪ್ತರೊಂದಿಗೆ ಮಾತನಾಡುವಂತ ಸಲುವಾಗಿ ಎರಡು ಮೊಬೈಲ್ಗಳನ್ನು ಖರೀದಿ ಮಾಡಿರ್ತಾರೆ ಆ ಒಂದು ಮೊಬೈಲ್ಗಳನ್ನು ಟ್ರ್ಯಾಕ್ ಮಾಡ್ತಾ ಇದ್ರು ಅವರು ಸಿಮ್ಮನ್ನ ಬದಲಾವಣೆ ಮಾಡ್ತಾ ಇರುವಂತ ನಿಟ್ಟಿನಲ್ಲಿ ಸಿಸಿಬಿ ಅಧಿಕಾರಿಗಳಿಗೆ ಅವರಿಗೆ ಸುಳಿವು ಸಿಕ್ಕಿರೋದಿಲ್ಲ ಆದರೆ ಪಿಎನ್ಆರ್ ಟಿಕೆಟ್ನ ಪಿಎನ್ಆರ್ ನಂಬರ್ ಏನಿರುತ್ತೆ ಅದರ ಮುಖಾಂತರ ಒಂದು ಟ್ರ್ಯಾಕ್ ಮಾಡಿದಂಥ ಸಂದರ್ಭದಲ್ಲಿ ಸ್ವಾಮಿಗಳು ಸಿಸಿಬಿ ಪೊಲೀಸರ ಬಲೆಗೆ ಬೀಳ್ತಾರೆ ಅದಾದ ಬಳಿಕ ಏನು ಕಟ್ಟಕ್ಕ ಪೊಲೀಸರ ಒಂದು ಸಹಾಯ ಪಡೆದುಕೊಂಡು ಈಗಾಗಲೇ ಅಲ್ಲಿ ಏನು ಟ್ರೈನಲ್ಲಿ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇವರು ಫೋಟೋವನ್ನು ತೋರಿಸಿ ಕಟ್ಟಕ್ ಪೊಲೀಸರು ಕನ್ಫರ್ಮ್ ಮಾಡ್ಕೋತಾರೆ ಅದಾದ ಬಳಿಕ ಕಟ್ಟಕ್ ಪೊಲೀಸರು ಬಂಧನ ಮಾಡಿ ಇಟ್ಕೊಂಡ ನಂತರ ಸಿಸಿಬಿ ಅಧಿಕಾರಿಗಳು ತೆರಳಿ ಅವರನ್ನು ವಶಕ್ಕೆ ಪಡೆದಿರುವಂಥದ್ದು ಭಾವನ ಎಸ್ ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್